ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ನಾನ್ ಪವಿತ್ರ ಇವತ್ತಿನ ಅಪ್ಡೇಟ್ಸ್ ಬಂದು ಸಲಾರ್ ಸಿನಿಮಾ ಬಗ್ಗೆ ಸಿನಿಮಾ ರಿಲೀಸ್ ಆಗಿ ಮೂರ್ ದಿವಸ ಆಯ್ತು ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ವರ್ಲ್ಡ್ ವೈಡ್ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದೆ ಸಾವಿರಾರು ಕೋಟಿ ಕಲೆಕ್ಷನ್ ಮಾಡುತ್ತೆ ಅಂತ ಹೇಳ್ತಿದ್ರು ಸೊ ಈವರೆಗೂ ಈ ವೀಕೆಂಡ್ ಅಲ್ಲಿ ರಿಲೀಸ್ ಆದಂತಹ ಮೂವಿ ಈ ಮೂರು ದಿವಸದಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಅನ್ನೋದ್ರ ಫ್ಯಾಕ್ಟ್ ಅಂಡ್ ಫಿಗರ್ಸ್ ಜೊತೆ ನಾನು ಇವತ್ತು ಬಂದಿದ್ದೀನಿ ಇದು ವರ್ಲ್ಡ್ ವೈಡ್ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ನಿಜ ಆ ಸಿನಿಮಾ ಬಗ್ಗೆ ಆದ್ರೆ ಕರ್ನಾಟಕದಲ್ಲಿ ಸಿಕ್ಕಾಬಟ್ಟೆ ಟ್ರೋಲ್ ಆಗ್ತಿದೆ ಸಿಕ್ಕಾಬಟ್ಟೆ ಬ್ಯಾಡ್ ಕಮೆಂಟ್ಸ್ ಸಿನಿಮಾ ಬಗ್ಗೆ ಯಾಕೆ ಅದು ಪ್ರಶಾಂತ್ ನೀಲ್ ಅವ್ರನ್ನ ಇಷ್ಟು ಟ್ರೋಲ್ ಮಾಡ್ತಿರೋದು ಯಾಕೆ ಎಲ್ಲ ನೋಡ್ತಾ ಹೋಗೋಣ ಈ ಮೂರು ದಿವಸದಲ್ಲಿ ಸಿನಿಮಾ ಕಲೆಕ್ಷನ್ ಆಗಿರೋದು ನಾಲ್ಕುನೂರು ಕೋಟಿ ಅದೇ ಥರ ಸಿನ್ಮಾ ರನ್ ಆದರೆ ಎರಡು ವಾರ ಇದೇ ಥರ ಮೂವಿ ರನ್ ಆಯಿತು ಅಂದರೆ ಸಾವಿರ ಕೋಟಿ ಕ್ಲಬ್ ದಾಟೋದ್ರಲ್ಲಿ ಡೌಟೇ ಇಲ್ಲ ನೋಡಬೇಕು ಸಿನ್ಮಾಗೆ ಇನ್ನೆಷ್ಟು ರೆಸ್ಪಾನ್ಸ್ ಬರುತ್ತೆ ಅಂತ ಫ್ಯಾನ್ಸ್ ಪ್ರಕಾರ ಅದು ಎರಡು ಸಾವಿರ ಮೂರು ಸಾವಿರ ದಾಟುತ್ತಾ ಅಂತ ಬಟ್ ಈ ಟೆಂಪೋ ನೋಡ್ತಾ ಇದ್ರೆ ಸಾವಿರ ಕೋಟಿ ದಾಟೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಲ್ಲ ಇಷ್ಟೆಲ್ಲ ಕಲೆಕ್ಷನ್ ಮಾಡ್ತಿರೋ ಸಿನ್ಮಾ ವರ್ಲ್ಡ್ ವೈಡ್ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇರೋ ಸಿನ್ಮಾ ನಾನೂರು ಕೋಟಿ ದಾಟಿದೆ ಅನ್ನೋ ಸಿನ್ಮಾಕ್ಕೆ ಕರ್ನಾಟಕದಲ್ಲಿ ಮಾತ್ರ ಒಂಥರ ಒಪಿನಿಯನ್ಸ್ ಸಿನಿಮಾ ಬಗ್ಗೆ ಬ್ಯಾಡ್ ಒಪಿನಿಯನ್ಸ್ ಬರ್ತಿದೆ ಯಾಕೆ ಈ ಸಿನಿಮಾ ನೋಡ್ತಿದ್ರೆ ನಮಗೆ ಉಗ್ರಂ ನೆನಪಾಗುತ್ತೆ ಅಂತ ಹೇಳ್ತಾರೆ ಕೆ ಜಿ ಎಫ್ ಸೀನ್ಸ್ ನೆನಪಾಗುತ್ತೆ ಅಂತ ಹೇಳ್ತಾರೆ ಒಬ್ರಂತೂ ಹೆಂಗೆ ಹೇಳಿದರು ಅಂದರೆ ಗುರು ಕನ್ನಡ ಸಿನಿಮಾನ ಅಂದರೆ ಕನ್ನಡದಲ್ಲಿ ಡಬ್ ಮಾಡಿ ಸಿನಿಮಾ ತೋರಿಸ್ತಾರೆ ಅಂತ ನಾವು ಥಿಯೇಟ್ರಿಗೆ ಬಂದ್ವಿ ಆದರೆ ಕನ್ನಡ ಸಿನಿಮಾನೇ ಡಬ್ ಮಾಡಿ ತೋರಿಸ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ ಅಂತ ಎಷ್ಟು ಮಟ್ಟಿಗೆ ಸಿನಿಮಾ ಕಾಲೆಳೀತಾ ಇದ್ದಾರೆ ಆ್ಯಕ್ಚುಲಿ ಇದೇ ರೀಸನ್ ಸಿನಿಮಾ ಯಾಕೆ ಇಷ್ಟ ಆಗಿಲ್ಲ ಆ ಕರ್ನಾಟಕದವ್ರಿಗೆ ಅಂದ್ರೆ ನಮ್ಮ ಕನ್ನಡದವ್ರಿಗೆ ಅಂದ್ರೆ ಈ ಸಿನಿಮಾ ನೋಡ್ತಿದ್ರೆ ಸಲಾರ್ ಸಿನಿಮಾ ನೋಡ್ತಿದಂಗೆ ಥಿಯೇಟ್ರಲ್ಲಿ ಸಡನ್ ಆಗಿ ಉಗ್ರಮ್ ಸ್ಟೋರೀಸ್ ನೆನಪಾಗ್ತಾ ಇರುತ್ತೆ ಯಾಕಂದ್ರೆ ಓಪನಿಂಗಲ್ಲೇ ಆ ಫ್ರೆಂಡ್ಶಿಪ್ ಬರುತ್ತೆ ಫ್ರೆಂಡ್ಶಿಪ್ ಬರ್ತಿದಂಗೆ ಎಲ್ರಿಗೂ ಉಗ್ರಂ ಸಿನ್ಮಾ ಫ್ರೆಂಡ್ಶಿಪ್ ನೆನಪಾಗುತ್ತೆ ತಾಯಿ ಸೆಂಟಿಮೆಂಟ್ ಅದು ಕೂಡ ತಾಯಿ ಸೆಂಟಿಮೆಂಟ್ ಅದು ಕೂಡ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ಗೋಸ್ಕರ ಅವನು ಬಿಟ್ಟು ಹೋಗೋದು ಊರ್ ಬಿಟ್ಟು ಹೋಗೋದು ಇದೆಲ್ಲ ನೆನ್ಪು ಮಾಡುತ್ತೆ ಆ ಹುಡುಗಿ ಫಾರಿನಿಂದ ಬರೋದು ಈ ಮೂರು ಪಾಯಿಂಟ್ ಮೇಜರ್ ಆಗಿ ಸಲಾರ್ ಸಿನಿಮಾನ ಈ ಉಗ್ರಂನ ಇನ್ನೊಂದು ಪಾರ್ಟ್ ಅಂತ ಎಲ್ಲ ಹೇಳ್ಬಿಟ್ರು ಉಗ್ರಂನೇ ಈ ತರ ಡಬ್ ಮಾಡಿ ತೋರಿಸ್ತಾ ಇದಾರೆ ಅಂತ ಎಲ್ಲ ಕಮೆಂಟ್ ಮಾಡ್ಬಿಟ್ರು ಹೊರಗ್ನವ್ರಿಗೆ ಸಿನಿಮಾ ಯಾಕೆ ಇಷ್ಟ ಆಯಿತು ಪ್ರಭಾಸ್ ಅವ್ರನ್ನ ಈ ಥರ ಆಕ್ಟ್ ಆ್ಯಕ್ಷನ್ ಹೀರೋ ಆಗಿ ಯಾರು ತೋರಿಸಿರಲಿಲ್ಲ ಅಪ್ಪ ಪ್ರಶಾಂತ್ ಅವರು ಸಕ್ಕತ್ತಾಗಿ ತೋರಿಸಿದ್ರು ಈ ಸಿನಿಮಾ ಮುಖಾಂತರ ಪ್ರಭಾಸ್ ಕಮ್ ಬ್ಯಾಕ್ ಆದ್ರೂ ಬಾಹುಬಲಿ ಆದಮೇಲಂತೂ ಎಲ್ಲ ಸಿನಿಮಾಗಳು ಹೋಗ್ಬಿಟ್ಟಿತ್ತು ಈಗೇನು ಗತಿ ಅನ್ನೋ ಅಷ್ಟರಲ್ಲಿ ಅವ್ರು ಬಂದು ಕೈ ಹಿಡಿದ್ರು ಪ್ರಭಾಸ್ ಅವ್ರು ನಾನು ಒಂದು ಕಾರಣಕ್ಕೆ ಅವ್ರ ಫ್ಯಾನ್ಸಿಗೆ ಸಿನಿಮಾ ಇಷ್ಟ ಆಯಿತು ಎಲ್ಲ ಕಡೆ ಹಿಟ್ ಆಗ್ತಾ ಇದೆ ಇಲ್ಲಿ ಬೇಸರ ಆಗ್ತಾ ಇರೋದು ಇದೇ ರೀಸನ್ಗೆ ನಾನು ಸಿನಿಮಾ ನೋಡಿದೆ ನಾನು ಸಿನಿಮಾ ನೋಡಬೇಕಾದ್ರೆ ನನಗನ್ಸಿದ್ದು ಫ್ಯಾಕ್ಟ್ ಆಗಿ ಅಂದರೆ ಅಂದ್ರೆ ಉಗ್ರಂ ಸಿನಿಮಾ ತರನೇ ಅಂತ ಯಾಕಂದರೆ ನಾನು ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೆ ಉಗ್ರಂ ಸಿನಿಮಾದಲ್ಲಿ ಇದೇ ಥರ ಸೀನ್ ಅಲ್ವಾ ಅಮ್ಮನ ಸೆಂಟಿಮೆಂಟ್ ಹಿಂಗೆ ಇರುತ್ತಲ್ವಾ ಫ್ರೆಂಡ್ಸ್ ಫ್ರೆಂಡ್ಗೋಸ್ಕರ ಊರೇ ಬಿಟ್ಟು ಹೋಗ್ತಾನಲ್ವಾ ಮತ್ತೆ ಅವನಗೋಸ್ಕರ ಕಮ್ ಬ್ಯಾಕ್ ಆಗ್ತಾನಲ್ವಾ ಅವನು ಅಂತ ಇದೇ ಸೀನ್ಸ್ ಇದೇ ಮೇಜರ್ ರೀಸನ್ಸ್ ಕರ್ನಾಟಕದಲ್ಲಿ ಸಲಾರ್ ಸಿನಿಮಾ ಬಗ್ಗೆ ಒಂದಷ್ಟು ಬ್ಯಾಡ್ ಒಪಿನಿಯನ್ಸ್ ಬರೋಕ್ಕೆ ಬ್ಯಾಡ್ ಟ್ರಾಲ್ಸ್ ಮಾಡೋದಕ್ಕೆ ಇದೇ ರೀಸನ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕಮೆಂಟ್ ಹಾಗೆ ಒಂದು ಶೇರ್ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಯಾಕಂದ್ರೆ ನಾವು ಸಿನಿಮಾ ಅಪ್ಡೇಟ್ಸನ್ನು ಹಾಕ್ತಾನೆ ಇರ್ತೀವಿ ಸೊ ಮತ್ತೆ ನಾನು ಇನ್ನೊಂದು ಸಿನಿಮಾ ಬಗ್ಗೆ ನಿಮಗೆ ಅಪ್ಡೇಟ್ ಕೊಡೋದಕ್ಕೆ ಬರ್ತೀನಿ ಅಲ್ಲಿ ತನಕ ಸೈನಿಂಗ್ ಆಫ್ ಪವಿತ್ರ